क्रांतिकारी नायक सुभाष चंद्र बोस इवर बे सुभाष चंद्र बोस भारत क्रांतिकारी अत्यंत श्रेष्ठर अप्रतिम देशभक्तर नेताजी प्रसिद्धर इवर ओरिसा राज्य कटक जनवरी 23, 1897 ते जानकीनाथ बोस प्रसिद्ध वकील ताई प्रभावती मगन इवर जनस कलकत्ता प्रेसिडेंसी कॉलेज इवर बीए पदवी मुगसी नंतर लंदन होगी आईसीएस परीक्षा पास नंतर आ राजीन सल्लिसी भारत स्वतंत्र चळवळियल्लि पाल्गोंडु भारत असहकार चळवळि कानूनु भंग चळवळियल्लि भागवहिसिदरु इवरु कलकत्ता नेशनल कॉलेज प्रिंसिपल आगि कलकत्ता मेयर आगि स्वराज पक्षद कार्यकर्तरागि 1938 हरिपुर 1939 त्रिपुरा कांग्रेस अध्यक्षर सदर्भली सुभाष चंद्र बोस गांधीजी नदे भिनाभिप्राय तोर सुभाष चंद्र बोस कांग्रेस पक्षदे बंद पारवाड ब्लॉक पक्ष स्थापने इंडियन ट्रगल एंब ग्रंथव सह बरद स्वतंत्र चलवी सुभाष चंद्र बोस मुंचूणी नायकर ब्रिटिश इवर कलकत्ता गृह बंधन बंधी सुभाष चंद्र बोस 1941 गृह बंधन तपिक जर्मनी रोम देश होंगे अली अडॉल्फ हिटलर बेनिटो मुसोलिनी भेटी भारत ब्रिटिशर हो रही हाकुदी सहाय सुभाष चंद्र बोस जपानी बंद जपानी बंदा भारत इन क्रांतिकारी नायकन राज बिहारी बोस भारत स्वतंत्र संघ अध्यक्ष वह इवर आध्यक्षत सुभाष चंद्र बोस बोस मलया बर्मा सिंगापुर द्वितीय महायुद्ध संदर्भली जपानी सैनिक भारत एल्ला सैनिकरन्नु ओंदुगूडिसी आजाद हिंद फौज अथवा आईएनए अथवा भारत राष्ट्रीय सैन्यवन्नु स्थापने माडिदरु ई सैन्यवु सुमारु 20,000 ई सैन्यद नेतृत्वन्नु क्याप्टन मोहन सिंगनु वहिसिदरु ई सैन्यवन्न 5 भागगळन्नागि माडलागिद्दु ಈ ಭಾಗದಲ್ಲಿ ಒಂದು ಸ್ತ್ರೀ ಪಡೆಯು ಅಥವಾ ಜಾನ್ಸಿ ದಳವು ಸಹ ಇತ್ತು ಈ ಸ್ತ್ರೀ ಪಡೆಯ ನೇತೃತ್ವವನ್ನು ಕ್ಯಾಪ್ಟನ್ ಲಕ್ಷ್ಮಿ ಶಹಗಲ್ ವಹಿಸಿಕೊಂಡಿದ್ದರು ಈ ಸೈನ್ಯದ ಪ್ರಮುಖ ಕೇಂದ್ರ ಸ್ಥಾನ ಅಂಡಮಾನ್ ಮತ್ತು ನಿಕೋಬಾರ್ ಆಗಿತ್ತು ಹುತಾತ್ಮ ಸೈನಿಕರ ಸ್ಮರಣಾರ್ಥಕವಾಗಿ ಈ ದ್ವೀಪಗಳಿಗೆ ಶಹೀದ್ ಮತ್ತು ಸ್ವರಾಜ್ಯ भारत राष्ट्रीय सैन्य राज लंचन हुलिया जय हिंद पक्षद घोषवाक्यवागित्तु सिंगापुर 1943 सुभाष चंद्र बोस भारत स्वतंत्र संबंधपट्टंत
ತಾತ್ಕಾಲಿಕ ಸರ್ಕಾರವನ್ನು ಸಿಂಗಾಪುರದಲ್ಲಿ ಸ್ಥಾಪನೆ ಮಾಡಿದರು. ನಂತರ ಸಿಂಗಾಪುರದ ರೇಡಿಯೋದಲ್ಲಿ ಚಲೋ ಡೆಲ್ಲಿ ಜೈ ಹಿಂದ್ ಎಂಬ ರಣಘೋಷಗಳನ್ನು ಹೊರಡಿಸಿದರು. ದ್ವಿತೀಯ ಮಹಾಯುದ್ಧದ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರು ಜಪಾನಿನ ಸೈನ್ಯದ ಜೊತೆಗೂಡಿ ಭಾರತದ ಮೇಲೆ ದಾಳಿ ಮಾಡಲು ಬಂದರು. ಹೀಗೆ 1944 ರಲ್ಲಿ ಬರ್ಮಾದ ಗಡಿಯನ್ನು ದಾಟಿ ಕೋಹಿಮಾ, ಇಂಪಾಲ, ಕಾಕಿನಾಡ ಅಂತಕಂತ ಪ್ರದೇಶಗಳನ್ನು ವಶಪಡಿಸಿಕೊಂಡರು. ಈ ಸಂದರ್ಭದಲ್ಲಿ ಮಿತ್ರ ರಾಷ್ಟ್ರಗಳಿಗೆ ಜಯ ಲಭಿಸಿದರಿಂದಾಗಿ ಜಪಾನವು ಮಿತ್ರ ರಾಷ್ಟ್ರಗಳಿಗೆ ಶರಣಾಗತವಾಯಿತು. ಈ ಸಂದರ್ಭದಲ್ಲಿ ಬ್ರಿಟಿಷರು ಅಯೋಧ್ಯೆಯ ಎಲ್ಲ ಸೈನಿಕರನ್ನು ಸೆರೆ ಹಿಡಿದು ದೆಹಲಿಯ ಕೆಂಪು ಕೋಟೆಯಲ್ಲಿ ಬಂಧನದಲ್ಲಿಟ್ಟಿತು. ಈ ಸಂದರ್ಭದಲ್ಲಿ ಸುಭಾಷ್ ಚಂದ್ರ ಬೋಸರು ಆಗಸ್ಟ್ 18 1945 ರಂದು ಬ್ಯಾಂಕಾಕ್ನಲ್ಲಿ ವಿಮಾನ ಹತ್ತಿದಾಗ ವಿಮಾನ ದುರ್ಘಟನೆಯಲ್ಲಿ ಸುಭಾಷ್ ಚಂದ್ರ ಬೋಸರು ಮರಣ ಹೊಂದಿದರು. ಹೀಗೆ ಸುಭಾಷ್ ಚಂದ್ರ ಬೋಸರ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಘೋಷ ವಾಕ್ಯ ಏನಾಗಿತ್ತು ಅಂದರೆ, ನೀವು ನಿಮ್ಮ ರಕ್ತವನ್ನು ಕೊಡಿ, ನಾನು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇನೆ ಎಂದು ಸೈನಿಕರಿಗೆ ಕರೆ ಕೊಟ್ಟಿದ್ದರು. ಹೀಗೆ ಸುಭಾಷ್ ಚಂದ್ರ ಬೋಸರಿಗೆ ಭಾರತ ಸರ್ಕಾರವು 1992 ಭಾರತ ರತ್ನ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿತ್ತು. ಧನ್ಯವಾದಗಳು. ಈ ನಮ್ಮ ವರ್ಲ್ಡ್ ಆಫ್ ಲೈಟ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ಈ ವಿಡಿಯೋಗೆ ಸಂಬಂಧಪಟ್ಟಂತೆ ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಈ ನೇತಾಜಿ ಸುಭಾಷ್ ಚಂದ್ರ ಬೋಸರ ಜೀವನ ಚರಿತ್ರೆಯನ್ನು ಆದಷ್ಟು ಹೆಚ್ಚಿನ ಜನರಿಗೆ ಶೇರ್ ಮಾಡಿ. ಧನ್ಯವಾದಗಳು.